ಇದೆ, ಬಹಳಷ್ಟು ಕೊರತೆ ಇದೆ. ಸರ್ಕಾರ ಮಟ್ಟದಲ್ಲಿ ಪೆಂಡಿಂಗ್ ಇದೆ. ಈಗಾಗಲೇ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ನಾವು ಕೂಡ ಒಂದು ಅವ್ರ ಸಚಿವರು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ಬೋದು, ಇನ್ನೊಂದು ನರ್ಸಿಂಗ್ ಇರ್ಬೋದು, ಬೇರೆ ಬೇರೆ ಡಿಮಾಂಡ್ಸ್ ಭಾಳಷ್ಟು ಲಾಂಗ್ ಪೆಂಡಿಂಗ್ ಇದೆ ಅವ್ರಿಗೆ. ಸೊ ಅನ್ನು ರಾಜು ಅವರು, ನಾವು ಬೆಳಗಾವಿಯಲ್ಲಿ ಮೇಡಮ್ ಅವರು ಮೀಟಿಂಗ್ ಮಾಡ್ತೀವಿ. ಸೊ ಭಾಳ ಲಾಂಗ್ ಪೆಂಡಿಂಗ್ ಕೊಡ್ಲಿಕ್ಕೆ ಒತ್ತಾಯ ಮಾಡ್ತೀವಿ. ಸ್ಟಾಫ್ ಕೊರತೆ ಅಂತ ಇದೆ, ಯಾರೋ ಡಾಕ್ಟರ್ ಕಡಿಮೆ ಇದಾರೆ ಹೇಳಿದ್ರು, 60 ಪ್ಯೂನ್ಸ್ ಇದಾರೆ. ಬೇರೆ ಬೇರೆ ಎಲ್ಲ ಸೆಕ್ಷನ್ ಅಲ್ಲಿ ಕೊರತೆ ಇದೆ. ನೋಡೋಣ, ಒಂದ್ ಲಿಸ್ಟ್ ಕೊಟ್ಟಿದೀವಿ ಅವ್ರ ಕಡೆ, ಅದಕ್ಕೆ ರಿಮಾರ್ಕ್ಸ್ ಕೊಡ್ಲಿಕ್ಕೆ ಏನೇನ್ ನಮಗ್ ಕಂಡು ಬಂದಿದೆ. ಸೊ ಪ್ಯಾರಾ ವೈಸ್ ರಿಮಾರ್ಕ್ ಕೊಡಂತ ಹೇಳಿದ್ವಿ. ಹಾ, ಜಾಸ್ತಿ ಇದೆ ಇಲ್ಲಿ. ಯಾಕಂದ್ರೆ ಏನ ಸಮಸ್ಯೆ ಅಂದ್ರೆ ಅವ್ರಿಗೆ ಲಾಸ್ಟ್ ಕಳಿಸೋದು ಅಲ್ಟಿಮೇಟ್ ಈ ಆಸ್ಪತ್ರೆಗೆ. ಹಿಂಗಾಗಿ ನೀವು ಹೇಳಿದಂಗೆ ವರ್ಕ್ ಒತ್ತಡ ಇದೆ. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅದನ್ನ ಒಂದು ತಿಂಗಳವರೆಗೆ ಅವರು ಕ್ಯೂ ನಲ್ಲಿ ಇರ್ತಾರೆ. ಅದನ್ನ ಈಗ ಹೋಗಿ ಅವರು ಟೆಸ್ಟ್ ಮಾಡಿದ್ರು ಅಂತಂದ್ರೆ ಒಂದ್ ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಆ ಸಿಟಿ ಅಂತ ಇಟ್ಕೊಂಡು ಹಾಗಿದ್ರೆ ಆ ಪೇಷಂಟ್ ಗತಿ ಏನು? ಅವೇನ್ ಸಾಯ್ಬೇಕಾ? ಇಲ್ಲ ಇಲ್ಲ, ಹೇಳಿದೆ ಈಗ ನಮ್ಮ ಗಮನಕ್ಕೆ ಬಂದದನ್ನ ಅವ್ರಿಗೆ ಹೇಳಿದೀವಿ, ನಮ್ಗೆ ವರದಿ ಕೊಡಿ ಅಂತ. ಒಂದ್ 4 ದಿವಸ ಎಲ್ಲ ಕೊಡ್ತಾರೆ, ಬಟ್ ಮೇಲೆ ಅದಕ್ಕೆ ಮುಂದೆ ಏನ್ ಮಾಡೋದು ನೋಡ್ತೀವಿ. ಈಗ ಅದು ಕೂಡ ಚರ್ಚೆ ಆಯ್ತು. ಕೆಲವು ಜನ ನೋಟಿಸ್ ಮಾಡಿ ನೋಟಿಸ್ ಕೊಟ್ಟಿದ್ದಾರೆ, ಹಂಗಿದ್ರೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳಕ್ ಹೇಳಿದ್ವಿ. ಪರವಾನಿಗೆ ಪಡೆಯದೆ ಲೀವ್ ಹಾಕದೆ ವಿದೇಶದಲ್ಲಿ ಇದ್ದಾರೆ ಅವರು. 5ನೇ ತಾರೀಕಿಗೆ ಹೋಗ್ಬಿಟ್ಟಿದ್ದಾರೆ, ಇದುವರೆಗೆ ವಿದೇಶದಲ್ಲಿ ಇದ್ದಾರೆ. ಆದ್ರೆ ಆ ವಿಚಾರ ಸಂಬಂಧಪಟ್ಟಂತೆ ನೌಕರರದು ಒಂದು ತಮ್ಮ ನಿಯಮಾವಳಿಯನ್ನ ಪಾಲನೆ ಆಗ್ತಾ ಇಲ್ಲ. ನೋಡೋಣ, ಅದ್ರ ಬಗ್ಗೆ ಕೂಡ ಮಾಹಿತಿ ತಗೊಳ್ತೀವಿ, ಮಾಹಿತಿ ತಗೋತೀವಿ. ಇದೆ ಅದು ಕಂಡು ಬರ್ತಾ ಇದೆ, ಇದೆ ಸಮಸ್ಯೆ, ಅದು ಇದೆ ಹೊಂದಾಣಿಕೆ ಕೊರತೆ ಇದೇ ಇದೆ. ಸರಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸದ್ಯ ಎಲ್ಲ ಒಂದು ಯಾವ್ದೋ ನರ್ಸಿಂಗ್ ಕಾಲೇಜ್ ಏನೋ ಅವಶ್ಯಕತೆ ಅಂತ ಹೇಳ್ತಾರೆ ಟೀಚಿಂಗ್ ದು. ಸೊ ಅದ್ರ ಬಗ್ಗೆ 450 ಬೆಡ್ಡೆಡ್ ಹಾಸ್ಪಿಟಲ್. ಇನ್ನೊಂದು ಅವರು ಡಿಮಾಂಡ್ ಕೇಳಿದ್ದಾರೆ, ಯಾಕಂದ್ರೆ ವೇಟಿಂಗ್ ದಲ್ಲಿ ಕ್ಯೂ ದಲ್ಲಿ ಬಹಳ ಜನ ಇದಾರೆ, ಇನ್ನೊಂದು ಬೇಕಂತ ಹೇಳಿದ್ದಾರೆ. ಸೊ ಮುಂದಿನ ತಿಂಗಳ ಶರಣ ಪ್ರಕಾಶ್ ಅವ್ರ ಜೊತೆ ಮೀಟಿಂಗ್ ಮಾಡ್ತೀವಿ. ಹಾರ್ಟ್ ಸ್ಪೆಷಲೈಸ್ ಬೇಕು, ಇನ್ನು ಬಂದಿಲ್ಲ. ಬಂದ್ಮೇಲೆ ನೋಡೋಣ, ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಬಂದೇ ಬರ್ತದೆ ಅದು. ಅದು ಬಹುಶಃ ಏನೋ 6 ಮಂತ್ ಅವ್ರ ಬೇಕಾಗುತ್ತೆ, ಯಾಕಂದ್ರೆ ಅದು ಎಕ್ವಿಪ್ಮೆಂಟ್ ಇಲ್ಲ, ಅದಕ್ಕೆ ಎಕ್ವಿಪ್ಮೆಂಟ್ ಬೇಕು. ಯಾಕಂದ್ರೆ ಕಟ್ಟಡ ಇದೆ, ಅದ್ರ ಸುಮಾರು 100 ಕೋಟಿಗಿಂತ ಹೆಚ್ಚು ರೂಪಾಯಿ ಅದಕ್ಕೆ ಎಕ್ವಿಪ್ಮೆಂಟ್ ಬೇಕು. ಅದಕ್ಕೆ ಬೇಕೇ, ಅದಕ್ಕೆ ಈಗಾಗಲೇ ಬಜೆಟ್ ನಲ್ಲಿ ಸ್ಯಾಂಕ್ಷನ್ ಆಗಿದೆ, ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಇಲ್ಲ, ಖಾಸಗಿ ಅವ್ರಿಗೆ ಕೊಡ್ಲಿಕ್ಕೆ ಆಗಲ್ಲ, ನಾವೇ ಅದನ್ನ ಸರ್ಕಾರ ನಡೆಸಬೇಕಾದ ಡ್ಯೂಟಿ ಮಾಡ್ತೀವಿ. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.